ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸರ್ಕಾರದ ವಿರುದ್ಧ ನಿರಂತರವಾಗಿ ಚಾಟಿ ಬೀಸ್ತಾ ಇರುವ ಹೈಕೋರ್ಟ್ ಇವತ್ತು ಮತ್ತೆ ಗರಂ ಆಗಿದೆ. ಎಸಿಬಿ ಅಧಿಕಾರಿಗಳ ನೇಮಕ ಮಾಡುವಾಗ ಸರ್ವಿಸ್ ಟ್ಯಾಕ್ಸ್ ಪರಿಶೀಲನೆ ಮಾಡುವಂತೆಯೂ ಸರ್ಕಾರಕ್ಕೆ ನಿರ್ದೇಶನ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಜಸ್ಟಿಸ್ಗೆ ಬೆದರಿಕೆ ಪ್ರಕರಣ? ಎಸಿಬಿಗೆ ಕಳಂಕಿತ ಅಧಿಕಾರಿಗಳನ್ನು ನಿಯೋಜನೆ ಮಾಡಕೂಡದು ಎಂದು ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಬೆಂಗಳೂರು ಡಿಸಿ ಕಚೇರಿ ಉಪತಹಶೀಲ್ದಾರ್ ಮಹೇಶ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನಿರ್ದೇಶನ ನೀಡಿದ ಹೈಕೋರ್ಟ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಮಹತ್ವದ ಸೂಚನೆ ನೀಡಿದೆ. ಎಸಿಬಿಗೆ ಕಳಂಕಿತ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಡಿ. ಎಸಿಬಿ ಭ್ರಷ್ಟಾಚಾರ ನಿಗ್ರಹಿಸುವ ಸಂಸ್ಥೆಯಾಗಿದೆ. ಅಧಿಕಾರಿಯ ಸರ್ವಿಸ್ ರೆಕಾರ್ಡ್ ಗಮನಿಸಿ ನಿಯೋಜನೆ ಮಾಡಬೇಕು. ಅಲ್ಲದೆ ಎಸಿಬಿಗೆ ಅಧಿಕಾರಿಗಳ ನಿಯೋಜನೆ ವೇಳೆ ಯಾವುದೇ ಪ್ರಭಾವಕ್ಕೆ ಒಳಗಾಗಬೇಡಿ. ನಿಯೋಜನೆಯಾದ ಅಧಿಕಾರಿಗಳ ಮೇಲೆ, ಅವರ ಕುಟುಂಬಸ್ಥರು, ಸಂಬಂಧಿಕರ ಮೇಲೆ ಎಸಿಬಿ ಅಥವಾ ಲೋಕಾಯುಕ್ತದಲ್ಲಿ ಕೇಸ್ ಇರಬಾರದು. ಇದನ್ನ ಗಮನಿಸಿ ನಿಯೋಜನೆ ಮಾಡಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಪಿಎಆರ್ ಎಸಿಎಸ್ಗೂ ಹೈಕೋರ್ಟ್ ಜಸ್ಟಿಸ್ ಎಚ್ಪಿ ಸಂದೇಶ್ ನಿರ್ದೇಶನ ನೀಡಿದ್ದಾರೆ. ಇದಕ್ಕೂ ಮುನ್ನ ಎಸಿಬಿ ಕಾರ್ಯವೈಖರಿ ಕುರಿತು ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ಬಿ ಸಂದೇಶ್ ಅವರ ಪೀಠ ತಮಗೆ ಬಂದ ಬೆದರಿಕೆ ವಿಚಾರವನ್ನ ಆದೇಶದಲ್ಲಿ ಬರೆಸಿದ್ದಾರೆ. ಇದೇ ವೇಳೆ ಎಸಿಬಿ ಎಡಿಜಿಪಿ ವಿರುದ್ದ ಸಿಬಿಐ ದಾಳಿ ಪ್ರಕರಣದ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು. ಸಿಬಿಐ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ವರದಿ ಸಲ್ಲಿಸಿದ್ರು. ಎಸಿಬಿ ಎಡಿಜಿಪಿ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಹೈಕೋರ್ಟ್ಗೆ ಹಾಜರಾಗಿದ್ರು. ಆದರೆ ಅವಕಾಶ ಕೊಡದ ನ್ಯಾಯಮೂರ್ತಿ, ನೀವು ಇಲ್ಲಿ ವಾದ ಮಾಡಲು ಅವಕಾಶ ಇಲ್ಲ, ಕೋರ್ಟ್ಗೆ ಬೆದರಿಕೆ ಹಾಕುವ ಕೆಲಸ ಆಗಿದೆ, ಅದನ್ನ ಎಲ್ಲಿಗೆ ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸಿದ್ದೇನೆ, ಇಲ್ಲಿ ನನ್ನಿಂದ ತಪ್ಪು ಮಾಡಿಸಲು ಪ್ರಯತ್ನ ಮಾಡಬೇಡಿ, ಏನಾಗಿದೆ ಅಂತ ನಾನು ಹೇಳಿದ್ದಕ್ಕೆ ಬೆದರಿಕೆ ಹಾಕಲಾಗಿದೆ ಎಂದು ತರಾಟೆಗೆ ತೆಗೆದುಕೊಂಡ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಸಿಬಿ ನಿಷ್ಕ್ರಿಯತೆ ಉಲ್ಲೇಖಿಸಲಾಗಿದೆ, ಇದರಲ್ಲಿ ಯಾವುದೇ ವೈಯಕ್ತಿಕ ವಿಚಾರ ಇಲ್ಲ ಎಂದು ನ್ಯಾಯಮೂರ್ತಿಗಳು ಆದೇಶದಲ್ಲಿ ಉಲ್ಲೇಖಿಸಿ ವಿಚಾರಣೆಯನ್ನ ಜುಲೈ 13ಕ್ಕೆ ಮುಂದೂಡಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಜೈಲು ಸೇರಿರುವ ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ ಅವರ ಜಾಮೀನು ಅರ್ಜಿಯನ್ನ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ. ಕಾರ್ಯಾಂಗದ ಕಾರ್ಯವೈಖರಿಯನ್ನ ನ್ಯಾಯಾಂಗ ಬಟಾಬಯಲು ಮಾಡಿದೆ. ಕ್ರೈಂ ಬ್ಯೂರೋ, ನ್ಯೂಸ್18 ಕನ್ನಡ, ಬೆಂಗಳೂರು. ಫೇಸ್ಬುಕ್ನಲ್ಲಿ ಹಾಕಿರುವ ಪೋಸ್ಟ್ ನೋಡಿ ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಬಿ ಕೇರ್ಫುಲ್. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕ್ತಾರೆ, ಮನೆ ಕೆಲಸಕ್ಕೂ ಬರ್ತಾರೆ, ಆ ಬಳಿಕ ಮಾಡೋದೆಲ್ಲ ಖತರ್ನಾಕ್ ಕೆಲಸ. ಬೆಂಗಳೂರಿನಲ್ಲಿದ್ದ ಖತರ್ನಾಕ್ ಬಾಂಬೆ ಲೇಡಿ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಅವಳ ಹಿಸ್ಟ್ರಿ ಕೇಳಿ ಖಾಕಿ ಪಡೆಯೇ ಶಾಕ್ ಆಗಿದೆ. ಏನಿದು ನಟೋರಿಯಸ್ ಲೇಡಿ ಗ್ಯಾಂಗ್ ಸ್ಟೋರಿ ನೋಡಿ. ಮನೆ ಕೆಲಸಕ್ಕೆ ಮಹಿಳೆಯರು ಬೇಕಿದ್ರೆ ಕರೆ ಮಾಡಿ. ಫೇಸ್ಬುಕ್ ಪೋಸ್ಟ್ ಆಫರ್ ಸಿಕ್ ಮೇಲೆ ಆಕ್ಟಿವ್. ಬೆಂಗಳೂರಿನಲ್ಲಿ ಖತರ್ನಾಕ್ ಗ್ಯಾಂಗ್ ಒಂದು ಬಲೆಗೆ ಬಿದ್ದಿದೆ. ಮುಂಬೈನ ಲೇಡಿ ಕಿಲಾಡಿ ಟೀಮ್ ಹೆಣ್ಣೂರು ಪೊಲೀಸರ ಬಲೆಗೆ ಬಿದ್ದಿದೆ. ಪ್ರಿಯಾಂಕಾ, ಮಹಾದೇವಿ, ವನಿತಾ ಬಂಧಿತ ಆರೋಪಿಗಳು. ಫೇಸ್ಬುಕ್ ಪೋಸ್ಟ್ ಮೂಲಕವೇ ಕೆಲಸ ಗಿಟ್ಟಿಸಿಕೊಂಡು ಮನೆ ಕೆಲಸಕ್ಕೆ ಸೇರಿದ ಮೂರೇ ದಿನಕ್ಕೆ ಲೂಟಿ ಮಾಡ್ತಿದ್ರು ಅನ್ನೋದು ಪೊಲೀಸರ ವಿಚಾರಣೆ ವೇಳೆ ಬಯಲಾಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮನೆ ಕಳ್ಳತನ ಪ್ರಕರಣಗಳಲ್ಲಿ ಮನೆ ಕೆಲಸದವರ ಕೈಚಳಕ ಹೆಚ್ಚಾಗಿತ್ತು. ಅಪರಿಚಿತರನ್ನ ಮನೆ ಕೆಲಸಕ್ಕೆ ಸೇರಿಸಿಕೊಂಡು ಬಳಿಕ ಮನೆ ಮಾಲೀಕರು ಪೊಲೀಸ್ ಠಾಣೆಗೆ ಅಲೆಯುವಂತಾಗಿತ್ತು. ಆರೋಪಿಗಳ ಬಗ್ಗೆ ಸುಳಿವು ಕೊಟ್ಟ ಬಳಿಕ ಫೇಸ್ಬುಕ್ ಪೋಸ್ಟ್ ಹಾಕಿ ದೋಖಾ ಮಾಡುತ್ತಿದ್ದ ಗ್ಯಾಂಗ್ ಬಗ್ಗೆ ಜನ್ಮ ಜಾಲಾಡಿದ್ರು. ಅರವಿಂದ್ ಎಂಬುವವರ ಮನೆಯಲ್ಲಿ ಕೆಲಸಕ್ಕಿದ್ದ ಮಹಾದೇವಿ ಎಂಬಾಕೆ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು. ಮಹಿಳೆಯ ಬೆನ್ ಹತ್ತಿದಾಗ ಗೊತ್ತಾಗಿದ್ದು ಬಾಂಬೆ ರಹಸ್ಯ. ಹೆಣ್ಣೂರು ಪೊಲೀಸರಿಂದ ಬಂಧನವಾಗಿರೋ ಈ ಖತರ್ನಾಕ್ ಗ್ಯಾಂಗ್ ಮೇಲೆ ಮುಂಬೈನಲ್ಲಿ ಈಗಾಗಲೇ 36 ಪ್ರಕರಣಗಳು ದಾಖಲಾಗಿವೆ. ಮೂವರ ಪೈಕಿ ವನಿತಾ ಮಾಸ್ಟರ್ ಮೈಂಡ್ ಆಗಿದ್ದು ಉಳಿದವರ ಮೂಲಕ ಕಳ್ಳತನ ಮಾಡಿಸ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ. ಮುಂಬೈನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕಮಿಷನ್ ಕೊಟ್ಟು ಮನೆ ಕೆಲಸಕ್ಕೆ ಸೇರಿ ಕನ್ನ ಹಾಕ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಫೇಸ್ಬುಕ್ನಲ್ಲಿ ರೆಫರ್ ಹೌಸ್ ಮೇಡ್ಸ್ ಎಂದು ಗ್ರೂಪ್ ಮಾಡಿಕೊಂಡು ಕೆಲಸ ದಾಳಿಗೆ ಸಂಪರ್ಕ ಮಾಡಿದವರ ಮನೆಗೆ ಹೋಗ್ತಾ ಇದ್ದ ಇವರು ಮೊದಲು ಕೆಲಸಕ್ಕೆ ಸೇರ್ತಾ ಇದ್ರು. ಆದ್ರೆ ಮಾಲೀಕರಿಗೆ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಕೊಡುವ ಮುನ್ನ ಪಿಕ್ ಪಾಕೆಟ್ ಮಾಡಿಕೊಂಡು ಬರ್ತಿದ್ರು ಅನ್ನೋದು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಆ ಬಳಿಕ 3 ದಿನದಲ್ಲೇ ಮನೆ ಲೂಟಿ ಮಾಡ್ತಿದ್ರಂತೆ. ಪ್ರಮುಖ ಆರೋಪಿ ವನಿತಾ ತನ್ನ ಅಕ್ಕನ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುತ್ತಿದ್ದಾಳೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ.
ರೈಲಿನಲ್ಲಿ ಬಂದು ಕಳ್ಳತನ ಮಾಡಿ ಮುಂಬೈಗೆ ತೆರಳ್ತಾ ಇದ್ದ ಟೀಂ ಚಿನ್ನ ಅಡವಿಟ್ಟು ಹಣ ಪಡೀತಾ ಇದ್ರು. ಬಂಧಿತ ಆರೋಪಿಗಳಿಂದ 250 ಗ್ರಾಂ ಚಿನ್ನ, 100 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತದೆ. ಇನ್ನು ಬೆಂಗಳೂರಿನ ಅದೆಷ್ಟು ಪ್ರಕರಣಗಳು ಬೆಳಕಿಗೆ ಬರಲಿವೆ ಅನ್ನೋದನ್ನ ಕಾದು ನೋಡಬೇಕು. ಗಂಗಾಧರ್ ವಾಗಿಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ಈತ ಬಿಕಾಂ ಪದವೀಧರ, ಆದ್ರೆ ಬೆಂಗಳೂರಿನಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇರಬಹುದು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದು ತಪ್ಪು. ಯಾಕಂದ್ರೆ ಈತ ಮಾಡ್ತಾ ಇದ್ದ ಕೆಲಸಕ್ಕೂ ಕಲಿತಿದ್ದ ವಿದ್ಯೆಗೂ ಒಂದಕ್ಕೊಂದು ಲಿಂಕ್ ಇರಲಿಲ್ಲ. ಹಾಗಾದ್ರೆ ಈತ ಮಾಡ್ತಾ ಇದ್ದ ಕೆಲಸ ಯಾವುದು ನೋಡಿ. ಹೇಗೆ ಪೊಲೀಸರ ಪಕ್ಕದಲ್ಲಿ ಐಪ್ಯಾಡ್ ತೋರಿಸುತ್ತಾ ನಿಂತಿರೋ ಈತನನ್ನ ನೋಡಿ. ಬಿಕಾಂ ಓದಿದವನು ತಾಂತ್ರಿಕ ನಿಪುಣ ಆಗಿದ್ದು ಹೇಗೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇವನೊಬ್ಬ ಖತರ್ನಾಕ್ ಕಳ್ಳ. ಓದಿದ್ದು ಬಿಕಾಂ ಆದ್ರೂ ಕೊಲೆ, ರಾಬರಿ, ದರೋಡೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ. ಜೈಲಿನಲ್ಲಿ ಸಿಕ್ಕ ಸೆಲ್ಮೇಟ್ ಈತನಿಗೆ ಹೊಸ ವಿದ್ಯೆ ಕಲಿಸಿಕೊಟ್ಟಿದ್ದ. ಎಲ್ ನೋಡಿ, ಈತ ಮಾಡ್ತಿದ್ದ ಕೆಲಸ ರಾತ್ರಿ ವೇಳೆಯಲ್ಲಿ ಮನೆ ಮುಂದೆ ಕಾರು ನಿಲ್ಲಿಸಿ ಕವರ್ ಹಾಕಿದ್ರೆ ಮಾಲೀಕರಿಗೆ ಕಿಂಚಿತ್ತೂ ಗೊತ್ತಾಗದಂತೆ ಅಲ್ಲಿಂದ ದೋಚಿಕೊಂಡು ಹೋಗ್ತಿದ್ದ. ಆಂಧ್ರ ಮೂಲದ ಅರುಣನ ಬೆನ್ನು ಹತ್ತಿದ್ದ HSR ಲೇಔಟ್ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಬಂಧನ ಮಾಡಿದ್ದಾರೆ. ಈತ ಕಾರುಗಳನ್ನ ಕಳ್ಳತನ ಮಾಡುತ್ತಿದ್ದ ತಂತ್ರಜ್ಞಾನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಬೆಂಗಳೂರಲ್ಲಿ ಆಗಿರುವಂತ ಒಂದು 10 ಕೇಸಸ್ ಏನಿದಾವೆ, 10 ಮಿಸ್ಸಿಂಗ್ ಕಾರ್ಸ್ ವೆಹಿಕಲ್ಸ್ ಕೇಸಸ್, 10 ತಗೊಂಡೋಗ್ಬಿಟ್ಟು ಅದನ್ನ ಬೇರೆ ರಾಜ್ಯ ಅಂದ್ರೆ ತಮಿಳ್ನಾಡು ಮತ್ತೆ ಅಕ್ಕಪಕ್ಕದ ಪಾಂಡಿಚೇರಿ ಇನ್ನಿತರ ಬೇರೆ ಬೇರೆ ರಿಜಿಸ್ಟರ್ಡ್ ಫೇಕ್ ನಂಬರ್ಸ್ ಅನ್ನ ಹಾಕ್ಬಿಟ್ಟು ಅಲ್ಲಿ ಸೇಲ್ ಮಾಡಿ ಮತ್ತು ಕೆಲವೊಂದಿಷ್ಟು ಅವರು ಅದನ್ನ ಟ್ಯಾಕ್ಸಿ ಅಥವಾ ಇನ್ನಿತರ ಪರ್ಪಸ್ ಗೆ ಯೂಸ್ ಮಾಡಿದ್ದು ನಮಗೆ ಕಂಡು ಬಂದಿದ್ದೀವಿ. ಮೊದಲಿಗೆ ರಾಬರಿ ದರೋಡೆ ಮಾಡುತ್ತಾ ಮದನಪಲ್ಲಿ ಜೈಲಿಗೆ ಹೋಗಿದ್ದ ಅರುಣನಿಗೆ ರಾಕೇಶ್ ಎಂಬಾತನ ಪರಿಚಯ ಆಗಿತ್ತು. ಆ ವೇಳೆ ಕಾರುಗಳನ್ನ ಕಳ್ಳತನ ಮಾಡಿದ್ರೆ ತಮಿಳುನಾಡಿನಲ್ಲಿ ಈಸಿಯಾಗಿ ಸೇಲ್ ಮಾಡಬಹುದು ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಅದರಂತೆ ಹೊರಗೆ ಬಂದಿದ್ದ ಅರುಣ್ ಯೂಟ್ಯೂಬ್ನಲ್ಲಿ ಕಾರಿನ ಲಾಕ್ ಓಪನ್ ಮಾಡುವ ಬಗ್ಗೆ ಕಲಿತುಕೊಂಡಿದ್ದ. ಎಕ್ಸ್ ಟೂಲ್ ಆಟೋ ಡಯಾಗ್ನೋಸ್ಟಿಕ್ ಎಂಬ ಡಿವೈಸ್ ಬಗ್ಗೆ ತಿಳಿದುಕೊಂಡು ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದ್ದ. ಕೃತ್ಯವನ್ನು ಮಾಡಬೇಕಾದ್ರೆ ಅವರು ಒಂದು ಇಂಟರ್ನೆಟ್ ಮೂಲಕ ಅಂದ್ರೆ ನಮ್ದು ಏನು ಅಮೆಜಾನ್ ಅಥವಾ ಇನ್ನಿತರ ಯಾವುದೋ ಬೇರೆ ಇದರಿಂದ ಒಂದು ಟೂಲ್ ಕಿಟ್ ಅಂತ ಒಂದು ಸಿಗುತ್ತೆ. ಆ ಚೈನೀಸ್ ಮೇಕ್ ಟೂಲ್ ಕಿಟ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೀನ ಅವರು ಅನ್ಲಾಕ್ ಮಾಡಿ ವೆಹಿಕಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಕಾರುಕಳ್ಳ ಅರುಣ್ನ ಬಂಧಿಸಲಾಗಿದ್ದು 11 ಪ್ರಕರಣಗಳು ಪತ್ತೆಯಾಗಿವೆ. 70 ಲಕ್ಷ ರೂಪಾಯಿ ಬೆಲೆ ಬಾಳುವ 10 ಕಾರು ಹಾಗೂ 1 ಬೈಕ್ ಜಪ್ತಿ ಮಾಡಲಾಗಿದೆ. ಕಾರ್ ಲಾಕ್ ಓಪನ್ ಮಾಡುವ ಸಾಕಷ್ಟು ಡಿವೈಸ್ ಸುಲಭವಾಗಿ ಕಳ್ಳರ ಕೈ ಸೇರುತ್ತಿದೆ ಅನ್ನೋದು ಇದರಿಂದ ಬಯಲಾಗಿದೆ. ಪೊಲೀಸರು ಈ ಬಗ್ಗೆಯೂ ಗಮನ ಕೊಡಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿಚಾರ ಇದೀಗ ಬಂದ್ ತನಕ ಬಂದ್ ನಿಂತಿದೆ. ಭೂ ಮಾಲೀಕತ್ವದ ವಿಚಾರವಾಗಿ ನಾಳೆ ಚಾಮರಾಜಪೇಟೆ 7 ವಾರ್ಡ್ಗಳಲ್ಲಿ ಬಂದ್ ಆಚರಣೆ ಮಾಡಲು ನಾಗರಿಕರ ಒಕ್ಕೂಟ ವೇದಿಕೆ ಕರೆ ಕೊಟ್ಟಿದೆ. ಬೆಳಗ್ಗೆ 8 ರಿಂದ ಸಂಜೆ 5ರವರೆಗೆ ಬಂದ್ ಮಾಡಲು ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ 50ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ. ಶಾಲಾ, ಕಾಲೇಜು, ಬೇಕರಿ ಅಂಗಡಿಗಳು ಸೇರಿದಂತೆ ಮನೆ ಮನೆಗೆ ತೆರಳಿ 20,000ಕ್ಕೂ ಅಧಿಕ ಕರಪತ್ರಗಳನ್ನು ಹಂಚಲಾಗಿದೆ. ಯಾವುದೇ ರೀತಿಯ ರ್ಯಾಲಿ ಪ್ರತಿಭಟನೆ ಇರುವುದಿಲ್ಲ, ಆದರೆ ಶಾಂತಿಯುತವಾಗಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಬಂದ್ಗೆ ಬಂದೋಬಸ್ತ್ ಮಾಡಿದೆ. ಹಿಂದೂ ಪರ ಸಂಘಟನೆಗಳು ಮತ್ತು ಕನ್ನಡ ಪರವಾಗಿ ಹೋರಾಟ ಮಾಡುವಂತಹ ಹಲವಾರು ಸಂಘಟನೆಗಳು ಈ ಬಂದ್ಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೋಮು ಭಾವನೆಗಳನ್ನು ಕದಡುವಂತಹ, ಕೋಮು ದಳ್ಳೂರಿಯನ್ನು ಮಾಡುವಂತಹ ಯಾವುದೇ ಕಾನೂನಿನ ವಿರುದ್ಧ, ಸಂವಿಧಾನದ ವಿರುದ್ಧ ನಾವು ಕೆಲಸವನ್ನ ಮಾಡ್ತಾ ಇಲ್ಲ. ನಾವು ಇದನ್ನ ಒಂದು ಸಿವಿಲ್ ವ್ಯಾಜ್ಯ, ಒಂದು ಭೂಮಿ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಒಡೆತನದ ಭೂಮಿ ಏನಿದೆ ಅದರ ಬಗೆಗಿನ ಒಂದು ಸಿವಿಲ್ ವ್ಯಾಜ್ಯದ ರೂಪದಲ್ಲಿ ನಾವು ಇದನ್ನ ನೋಡ್ತಾ ಇದ್ದೇವೆ. ಈಗ ನಮಗೆ ಬೇಕಾಗಿರೋದು ಏನು ಅಂದ್ರೆ, ಈಗ ಈ ಬಂದ್ ನಾಳೆ ಸಕ್ಸಸ್ ಆಗುತ್ತೆ, ಇದರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಬಲವಾದಂತ ಒಂದು ಮೆಸೇಜ್ ಚಾಮರಾಜಪೇಟೆಯ ನಾಗರಿಕರಿಂದ ಹೋಗುತ್ತೆ, ಕನ್ನಡಿಗರಿಂದ ಹೋಗುತ್ತೆ. ಈ ಮೈದಾನವನ್ನ ಎಲ್ಲಾ ಜಾತಿ ಧರ್ಮಗಳು, ಎಲ್ಲಾ ಮುಖಂಡರು, ಎಲ್ಲಾ ಕಾರ್ಯಕರ್ತರು ಯೂಸ್ ಮಾಡೋದಕ್ಕೆ ಇದಕ್ಕೆ ಪರ್ಮಿಷನ್. ಮೈದಾನ ಬಿಬಿಎಂಪಿ ಸ್ವತ್ತಾಗಿರ್ಬೇಕು. ಈ ಮೈದಾನದ ಸುತ್ತ ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳಿದ್ದಾವೆ. ಎಲ್ಲ ಶಾಲೆಗಳಲ್ಲಿ ನಾವು ಹೋಗಿ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ರು,
ಅವ್ರು ತುಂಬಾ ಈಗಾಗಲೇ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ನಾಳೆ ರಜಾ ಅಂತ. ಈ ಸುತ್ತಮುತ್ತಲ ಎಲ್ಲ ಹೋಟೆಲ್ಗಳಲ್ಲೂ ಬೋರ್ಡ್ ಹಾಕಿದ್ದಾರೆ ಆಗ್ಲೇ. ಈ ಅಂಗಡಿಯವರು ಅಂಗಡಿ ವರ್ತಕರೆಲ್ಲ ಅವರನ್ನು ಒಂದು ಒಂದು ಪೋಸ್ಟರ್ಸ್ ಹಾಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. 24 ಗಂಟೆ ಹೋಟೆಲ್ ತೆರೆಯಲು ಪೊಲೀಸರು ನಿರಾಕರಿಸಿದ್ದಾರೆ. ಪೊಲೀಸ್ ಇಲಾಖೆ ಒಪ್ಪದಿದ್ರೆ ಕಾನೂನು ಹೋರಾಟ ಮಾಡುವುದಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ 24/7 ಹೋಟೆಲ್ ತೆರೆಯಲು ಮನವಿಯನ್ನ ಮಾಡಲಾಗಿತ್ತು. ಕೊರೋನಾ ಮುಂಚೆ 24 ಗಂಟೆ ಹೋಟೆಲ್ ತೆರೆಯಲು ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶ ಇದ್ರೂ ಈಗ ಇಲ್ಲ ಅಂತ ಗೃಹ ಇಲಾಖೆ ಸಿಬ್ಬಂದಿ ಹೇಳ್ತಾ ಇದ್ದಾರಂತೆ. ರಾಜ್ಯ ಸರ್ಕಾರ ಆದೇಶಿಸಿದ್ರೂ ಪೊಲೀಸ್ ಇಲಾಖೆ ಒಪ್ತಾ ಇಲ್ಲ. ಇಡೀ ದಿನ ಹೋಟೆಲ್ ತೆರೆಯಲು ಪೊಲೀಸ್ ಇಲಾಖೆ ತಕರಾರಿಟ್ಟಿದೆ. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಭೇಟಿ ಮಾಡಿ ಮನವಿ ಸಲ್ಲಿಕೆಗೆ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಕುರಿತಂತೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ್ರು ಕೂಡ ಪೊಲೀಸ್ ಇಲಾಖೆ ಒಪ್ತಾ ಇಲ್ಲ ಅಂತ. ಈ ಹಿಂದೆ ಪೊಲೀಸ್ ಇಲಾಖೆ ಹೇಳಿತ್ತು ಅಂದ್ರೆ ಜನಜಂಗುಳಿ ಇರುವಂತಹ ಪ್ರದೇಶಗಳಿಗ ಮೆಟ್ರೋ ಸ್ಟೇಷನ್ ಇರಬಹುದು, ಬಸ್ ನಿಲ್ದಾಣಗಳಿರಬಹುದು, 24/7 ಯಾರೆಲ್ಲ ಅಂದ್ರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತ ಜಾಗಗಳಲ್ಲಿ ಕೆಲವೊಂದ್ ಕಡೆಗಳಲ್ಲಿ ಮಾತ್ರ 24/7 ಹಗಲು ರಾತ್ರಿ ಹೋಟೆಲ್ ತೆಗೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಪೊಲೀಸ್ ಇಲಾಖೆ ಹಿಂದೆ ಹೇಳಿದ್ರು ಕೂಡ ಈಗ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕ ಸಂಘದವರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಅದರಲ್ಲೂ ಕೂಡ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ 24 ಗಂಟೆ ಹೋಟೆಲ್ ತೆರೆಯಲು ಅವಕಾಶ ರಾಜ್ಯ ಸರ್ಕಾರ ನೀಡಿದ್ರು ಕೂಡ ರಾಜ್ಯ ಪೊಲೀಸರು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಪರಿಶೀಲನೆ ಅಥವಾ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅಂತೇಳಿ ಈಗ ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಪಿ ಸಿ ರಾವ್ ನಮ್ಮ ಜೊತೆಗಿದ್ದಾರೆ. ಎಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳು 24/7 10 ಕಾರ್ಮಿಕರಿಂದ ಹೆಚ್ಚಿಗಿರುವಂತಹ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಪರ್ಮಿಷನ್ ಸರ್ಕಾರನೇ ಕೊಟ್ಟಿದೆ. ಈಗ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಪೊಲೀಸ್ ಇಲಾಖೆ ತಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಜನರ ಜಾಗ್ರತೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸಬೂತನ ಮುಂದೆ ಇಟ್ಬಿಟ್ಟು ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ಸರಿಯಾದ ಉತ್ತರ ಅಲ್ಲ. ನಮಗೆ ಇಂಡಸ್ಟ್ರಿ ಡೆವಲಪ್ ಆಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ರೈತರು ಬೆಳೆಯುವಂಥ ಪದಾರ್ಥಗಳು ಉಪಯೋಗ ಆಗಬೇಕು, ಜನಸಾಮಾನ್ಯರಿಗೆ ಆಗುವಂಥ ಅಗತ್ಯವಾದಂಥ ಶೌಚಾಲಯಗಳು ರಾತ್ರಿಗಳಲ್ಲಿ ಸಿಗಬೇಕು. ಇದಕ್ಕೋಸ್ಕರ 24/7 ಎಲ್ಲ ಸ್ಥಳಗಳಲ್ಲಿ ಹೋಟೆಲ್ಗಳನ್ನು ತೆರೆಯಲು ಅವಕಾಶ ಮಾಡಿಕೊಡಬೇಕು. ಯಾರ್ಯಾರಿಗೆ ಇದು ಓಪನ್ ಮಾಡಲಿಕ್ಕೆ ಸಾಧ್ಯ ಉಂಟ ಅವರು ಓಪನ್ ಮಾಡ್ತಾರೆ. ಇದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ. ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅಂತ ಹೇಳುವಾಗ 24/7 ಪರ್ಮಿಷನ್ ಇದ್ರೇ ಅದು ಒಂದು ಹೆಚ್ಚಿಗಿನ ಬೆಲೆ ಬರುತ್ತದೆ. ಈ ಎಲ್ಲ ಕಾರಣದಿಂದ ಸರ್ಕಾರ ನಮ್ಮ ಮನವಿಯನ್ನು ಪರಿಶೀಲಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸವೂ ಇದೆ. ವೇಳೆ ಸರ್ಕಾರ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ನೀಡದೇ ಇದ್ರೆ ತಮ್ಮ ಮುಂದಿನ ಕ್ರಮ ಏನು? ಮುಂದಿನ ಕ್ರಮ ನಾವು ಎಲ್ಲ ಟ್ರೇಡರ್ಸ್ ಸೇರಿಕೊಂಡು ಯಾವ ರೀತಿ ಕಾನೂನಿನಲ್ಲಿಯೂ ಇದರಲ್ಲಿ ಹೋರಾಟ ಏನು ಮಾಡಬೇಕನ್ನುವಂಥ ನಿರ್ಣಯವನ್ನು ಮುಂದೆ ತೆಗೆದುಕೊಳ್ತೇವೆ. ಎಲ್ಲ ಟ್ರೇಡರ್ಸು ಬರ್ತಾರೆ, ಮಾಲ್ ಓನರ್ಸು, ಸಿನಿಮಾ ಥಿಯೇಟರ್ಸು, QRS ಅಂದರೆ ಸ್ಮಾಲ್ ಸ್ಮಾಲ್ ಡೊಮಿನೋಸು, KFC ಅಂಥವ್ರು ಕೂಡ ಬರ್ತಾರೆ, ನಮ್ಮ ಜೊತೆ ಸೇರ್ತಾರೆ. ಅವರು ಮುಂದಿನ ರೀತಿಯಲ್ಲಿ ಏನು ಕಾನೂನು ಹೋರಾಟ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೇವೆ. ಖಂಡಿತ ನಮಗೆ 24/7 ಓಪನಿಂಗ್ ಕೊಡಬೇಕು, ಇಲ್ಲದೆ ಸರ್ಕಾರ ಕೊಟ್ಟಂತ ಆದೇಶನೂ ಹಿಂಪಡಿಲಿ. ಅವರು ಆದೇಶ ಒಂದು ಕಡೆ ಕೊಡುವುದು, ಒಂದು ಕಡೆ ಕಿವಿ ಹಿಂಡುವುದು, ಇದು ಸರಿಯಾದ ಕ್ರಮ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಇದು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಪಿ ಸಿ ರಾವ್ ಅವರ ಮಾತು. ಬೆಂಗಳೂರಿಂದ ಕ್ಯಾರಪಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, News 18 ಕನ್ನಡ. ವೆಲ್ಕಮ್ ಬ್ಯಾಕ್. ನಟ ಸುದೀಪ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪದ ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ಅಹೋರಾತ್ರ ಹಾಗೂ ಚರಣ್ ಎಂಬುವವರ ವಿರುದ್ಧ ಬೆಂಗಳೂರು ನಗರ ಸೈಬರ್ ಕ್ರೈಮ್ ಆಯುಕ್ತರಿಗೆ ಫಿಲ್ಮ್ ಚೇಂಬರ್ ದೂರು ನೀಡಿದೆ. ಅಹೋರಾತ್ರ ಹಾಗೂ ಚರಣ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ದೂರನ್ನು ನೀಡಿದ್ದಾರೆ. ಆನ್ಲೈನ್ ಗೇಮ್ಗಳ ಪ್ರಚಾರದ ವಿಚಾರವಾಗಿ ಸುದೀಪ್ ವಿರುದ್ಧ ಅಸಂಬದ್ಧ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಸುದೀಪ್ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವ ನಟ. ಅಂಥವರ ಗೌರವಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ವರ್ತಿಸುವವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ನಾಳೆ 60ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ. ಅಪ್ಪು ನಿಧನ ಆಗಿದ್ರಿಂದ ಶಿವಣ್ಣ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇಲ್ಲ. ಆದರೆ ಶಿವಣ್ಣನ ಹುಟ್ಟುಹಬ್ಬ ಆಚರಣೆ ಇಲ್ಲದಿದ್ರೂ ಶಿವಣ್ಣನ 60ನೇ ಹುಟ್ಟುಹಬ್ಬ ನೆನಪಿನಲ್ಲಿ ಉಳಿಯುವಂತಹ ಉಡುಗೊರೆ ಕೊಡಲಾಗಿದೆ. ಹಾಗಾದ್ರೆ ಆ ಉಡುಗೊರೆ ಏನು? ಬನ್ನಿ ನೋಡೋಣ. ಅಪ್ಪಾ
July 12 ನಾಳೆ ಶಿವಣ್ಣನ ಹುಟ್ಟುಹಬ್ಬ. ಪ್ರತಿ ವರ್ಷದಂತೆ ಈ ಸಲ ಸಂಭ್ರಮಕ್ಕೆ ಶಿವಣ್ಣ ಬ್ರೇಕ್ ಹಾಕಿದ್ದಾರೆ. ಅಭಿಮಾನಿಗಳಿಗೆ ಈಗಾಗಲೇ ಸಂದೇಶ ರವಾನೆಯಾಗಿದ್ದು, ಶಿವಣ್ಣನೇ ಥಿಯೇಟರ್ಗಳಿಗೆ ಭೇಟಿ ಕೊಟ್ಟು ಅಭಿಮಾನಿಗಳನ್ನ ಭೇಟಿ ಮಾಡುತ್ತಿದ್ದಾರೆ. ಇದರ ನಡುವೆ ಶಿವಣ್ಣನ 60ನೇ ಹುಟ್ಟುಹಬ್ಬ ಮುಂದಿನ ತಲೆಮಾರು ಬದಲಾದರೂ ಸಹ ನೆನಪಿನಲ್ಲಿ ಇರುವಂತಹ ಉಡುಗೊರೆ ಶಿವಣ್ಣನ ಮಡಿಲಿಗೆ ಸೇರಿದೆ. ಶಿವಣ್ಣನ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಶಿವಣ್ಣ ವಾಸವಿರುವ ಮಾನ್ಯತಾ ರೆಸಿಡೆನ್ಸಿಯ ನಿವಾಸಿಗಳೆಲ್ಲ ಸೇರಿ ಬಿಗ್ ಗಿಫ್ಟ್ ಕೊಡೋಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಕಳೆದ 15 ವರ್ಷಗಳಿಂದ ಶಿವಣ್ಣ ಹೆಬ್ಬಾಳ ಬಳಿ ಇರುವ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ವಾಸವಾಗಿದ್ದಾರೆ. ಮಾನ್ಯತಾ ರೆಸಿಡೆನ್ಸಿ ಬಳಿ ಇರುವ ವೃತ್ತಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಹೆಸರಿಡಲು ನಿರ್ಧಾರ ಮಾಡಿದ್ದಾರೆ. ಎರಡ್ 2007 ಶಿವಣ್ಣ ಇಲ್ಲೇ ವಾಸ ಮಾಡ್ತಿದ್ರು. ಇಲ್ಲಿನ ನಿವಾಸಿಗಳ ಜೊತೆ ತುಂಬಾ ಆತ್ಮೀಯವಾಗಿ ಬೆರೆತಿದ್ದಾರೆ ಶಿವಣ್ಣ. ಅಷ್ಟೇ ಅಲ್ಲದೆ ಮಾನ್ಯತಾ ರೆಸಿಡೆನ್ಸಿ ಅಸೋಸಿಯೇಷನ್ ಬೆಳವಣಿಗೆಗೆ ಶಿವಣ್ಣ ಸಹಕಾರ ನೀಡಿದ್ದು, ಶಿವಣ್ಣನ ಸರಳತೆಗೆ ನಿವಾಸಿಗಳು ಮನಸೂತಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಶಿವಣ್ಣನ ಶ್ರೀಮತ್ತು ನಿವಾಸದ ಬಳಿ ಇರುವ ವೃತ್ತದ ಬಳಿ ಸರಳ ಕಾರ್ಯಕ್ರಮ ಮಾಡಿ ವೃತ್ತಕ್ಕೆ ಶಿವಣ್ಣನ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ. ವೃತ್ತದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ವೃತ್ತ ಎಂದು ನಾಮಫಲಕ ಹಾಕಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, News 18 ಕನ್ನಡ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.